ಪ್ರೀತಿಯುಳ್ಳ ವೀಕ್ಷಕರೇ, ಈ ಸುಂದರವಾದಂಥ ಈ ಸಮಯದಲ್ಲಿ ನಿಮ್ಮ ಮುಂದಾಗಿ ಬರುವಂತೆಯೂ ದೇವರ ವಾಕ್ಯವನ್ನು ಸಾರಲಿಕ್ಕೆ ಸರ್ವಶಕ್ತನ ಅಂತ ಕೊಟ್ಟಂತಹ ಈ ಅವಕಾಶಕ್ಕಾಗಿ ನಾನು ದೇವರಿಗೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರತ್ಯೇಕವಾಗಿ ಕಳೆದ ದಿನಗಳಲ್ಲೆಲ್ಲ ನೀವು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಇದ್ದೀರಾ. ಆಮೇಲೆ ಅನೇಕರು ನಮ್ಮ ಬಳಿಯಲ್ಲಿ ಪ್ರಾರ್ಥನೆಗಾಗಿ ಕರೆ ಮಾಡಿ ನಿಮ್ಮ ಪ್ರಾರ್ಥನಾ ವಿಷಯಗಳನ್ನು, ಮನವಿಗಳನ್ನು ನಮ್ಮ ಮಧ್ಯದಲ್ಲಿ ಹೇಳ್ತಾ ಇದ್ದೀರಾ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡುತ್ತಲೇ ಇದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ನೀವು ನಮ್ಮೊಂದಿಗೆ ಆಮೆನ್ ಹಲ್ಲೂಯ ಈ ಕಾರ್ಯಕ್ರಮಗಳನ್ನು ನೋಡುತ್ತಾ ಆಮೆನ್ ಹಲ್ಲಿಯ ನಮ್ಮೊಂದಿಗೆ ನಿಲ್ಲುವುದಾದರೆ ಕರ್ತನು ನಮ್ಮನ್ನು ಇನ್ನೂ ಬಲಪಡಿಸುವ ಆತನಾಗಿದ್ದಾನೆ, ನಮ್ಮನ್ನು ಪುನಃ ಆತನು ಆಶೀರ್ವದಿಸುವ ಆತನಾಗಿದ್ದಾನೆ. ಪ್ರಿಯರೇ, ಸೊ ನಿಮ್ಮಲ್ಲಿ ಯಾರಾದರೂ ಒಂದು ಕನ್ನಡ ಸಭೆಯಾಗಿ ಮಂಗಳೂರು ಪಟ್ಟಣದಲ್ಲಿ ಹುಡುಕುತ್ತಿರುವುದಾದರೆ ನಮ್ಮ ಸಭೆ ಇದೇ ಕಂಕನಾಡಿಯಲ್ಲಿ ಫಾದಮುಲ್ಲಸಿನ ಬಳಿಯಲ್ಲಿರುವಂತಹ ಆಮೆನ್ ನೀಲ್ಗಿರಿ ಸೂಪರ್ ಮಾರ್ಕೆಟ್, ಆಮೆನ್ ನೀಲ್ಗಿರಿ ಸೂಪರ್ ಮಾರ್ಕೆಟಿನ ಅದರ ಮೊದಲ ಮಹಡಿಯಲ್ಲಿ ನಮ್ಮ ಆರಾಧನೆಗಳು ನಡೀತದೆ. ಆಮೆನ್ ಮಂಗಳೂರು ಅಸೆಂಬ್ಲೀಸ್ ಆಫ್ ಗಾಡ್ ಪ್ರಾರ್ಥನಾಲಯ ಎಂಬುದಾಗಿ, ಮಂಗಳೂರು ಅಸೆಂಬ್ಲೀಸ್ ಆಫ್ ಗಾಡ್ ಪ್ರಾರ್ಥನಾಲಯ ಎಂಬುದಾಗಿ. ಸೊ ಇಲ್ಲಿ ನೀವು ಬರಬಹುದು, ನಮ್ಮೊಂದಿಗೆ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಬಹುದು. ಸೊ ಆಮೆನ್ ನಮ್ಮ ಪ್ರಾರ್ಥನೆಯ ಸಮಯಗಳು ಈ ರೀತಿಯಾಗಿರ್ತದೆ. ಆಮೆನ್ ಬೆಳಗ್ಗೆ 8-9:30 ಇಂಗ್ಲಿಷ್ ಆರಾಧನೆ ನಡೀತದೆ. ನಂತರವಾಗಿ 9:30-10:20 ಸಂಡೇ ಸ್ಕೂಲ್ ನಡೀತದೆ, ಮಕ್ಕಳಿಗೋಸ್ಕರವಾಗಿ ಸಂಡೇ ಸ್ಕೂಲ್ ನಡೀತದೆ. ನಂತರವಾಗಿ 10:30-12:30 ನಮಗೆ ಕನ್ನಡ ಆರಾಧನೆಗಳಿರ್ತದೆ. ದಯವಿಟ್ಟು ನೀವು ನಮ್ಮೊಂದಿಗೆ ಬನ್ನಿರಿ, ಪಾಲ್ಗೊಳ್ಳ್ರಿ, ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಬನ್ನಿ, ಇವತ್ತು ದೇವರ ವಾಕ್ಯವನ್ನು ಚಿಂತಿಸ್ಲಿಕ್ಕಾಗಿ ಹೋಗೋಣ. ಕಳೆದ ವಾರದಲ್ಲಿ ನಾವು ಚಿಂತಿಸ್ತಾ ಇದ್ವಿ, ದೇವರು ದಾವೀದನನ್ನು ಅಭಿಷೇಕಿಸಿದ ನಂತರವಾಗಿ ದೇವರು ದಾವೀದನ ಜೀವಿತದಲ್ಲಿ ತಂದಂತಹ ದೊಡ್ಡ ಬದಲಾವಣೆಗಳನ್ನು ನಾವು ನೋಡ್ತಾ ಬರ್ತಾ ಇದ್ವಿ. ಸೊ ಅಭಿಷೇಕವು ನಮ್ಮನ್ನು ಬದಲಾಯಿಸುವಂಥದ್ದಾಗಿದೆ. ಪ್ರಿಯರೇ, ಅಭಿಷೇಕವು ಯಾವಾಗಲೂ ಪ್ರತಿಯೊಬ್ಬ ಮನುಷ್ಯನನ್ನು ಅದು ಬದಲಾಯಿಸುವಂಥದ್ದಾಗಿದೆ. ಆಮೆನ್. ಅನಾಯಿಂಟಿಂಗ್ ಟೇಕ್ಸ್ ಅಸ್ ಟು ದ ನೆಕ್ಸ್ಟ್ ಸ್ಟ್ಯಾಂಡರ್ಡ್, ಅನಾಯಿಂಟಿಂಗ್ ಟೇಕ್ಸ್ ಟು ದ ನೆಕ್ಸ್ಟ್ ಲೆವೆಲ್. ದೇವರ ಅಭಿಷೇಕ ನಮ್ಮನ್ನು ಏನು ಮಾಡ್ತದೆ, ಮುಂದಿನ ಒಂದು ಸ್ಟ್ಯಾಂಡರ್ಡ್ಗೆ ತೆಗೆದುಕೊಂಡು ಹೋಗುವಂಥದ್ದಾಗಿದೆ. ಸೊ ದಾವೀದನ ಜೀವಿತದಲ್ಲಿ, ಈ ಅಭಿಷೇಕವನ್ನು ಹೊಂದಿದಂಥ ದಾವೀದನ ಜೀವಿತದಲ್ಲಿ ಯಾವ ಸಂಗತಿಗಳಾಯಿತು, ನಂತರವಾಗಿ ಏನೆಲ್ಲ ಆಯ್ತೆಂಬುದಾಗಿ ನಾವು ಈ ಸಮಯದಲ್ಲಿ ಗಮನಿಸಲಿಕ್ಕಿದ್ದೇವೆ. ಸೊ ಇಲ್ಲಿ ನಾವು ನೋಡೋಣ ದೇವರ ವಾಕ್ಯದಿಂದ ದಾವೀದನ ಜೀವಿತದಲ್ಲಿ ಈ ಅಭಿಷೇಕವನ್ನು ಹೊಂದಿಕೊಂಡಂತಹ ದಾವೀದನ ಜೀವಿತದಲ್ಲಿ ಏನಾಯಿತು. ಆಮೆನ್. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಆಮೆನ್, ದಾವೀದನು ಅಭಿಷೇಕವನ್ನು ಹೊಂದಿಕೊಂಡ ನಂತರವಾಗಿ, ಸಮುವೇಲನು ದಾವೀದನನ್ನು ಅಭಿಷೇಕಿಸಿದ ನಂತರವಾಗಿ ಅದರ ಮುಂದಿನ ದಿನವೇ ಆತನೇನಾಗಲಿಲ್ಲ, ಅರಸನಾಗಲಿಲ್ಲ. ಅದರ ಮುಂದಿನ ದಿನವೇ ಆತನು ಒಬ್ಬ ದೊಡ್ಡ ರಾಜನಾಗಿ ಮಾರ್ಪಡಲಿಲ್ಲ. ಆದರೆ ಏನಾಯ್ತಂತೆ, ಈ ಅರಸನ ಸ್ಥಾನಕ್ಕೆ ಇರುವಂಥ ಅಭಿಷೇಕವು ದಾವೀದನ ಮೇಲೆ ಬಂದರೂ ಸಹ, ಮುಂದೆ ದೇವರು ದಾವೀದನನ್ನು ಆರಿಸಿದ್ರೂ ಸಹ, ಹಿ ಹ್ಯಾಡ್ ಟು ಗೋ ಥ್ರೂ ಅ ಪ್ರೋಗ್ರೆಸ್ ಆಫ್ ಟೈಮ್ ವೇರ್ ಹಿ ಹ್ಯಾಡ್ ಟು ಬಿ ಎಕ್ವಿಪ್ಡ್. ಆಮೆನ್. ಅಲ್ಲಿ ಆತನೊಂದು ಸ್ವಲ್ಪ ಸಮಯ ಪುನಃ, ಆಮೆನ್, ಆತನು ಹೋಗುವಂಥ ಅದೇ ಪ್ರೊಸೀಜರಲ್ಲಿ ಹೋಗಿ ದೇವರು ಪುನಃ ಅದರ ಮುಖಾಂತರವಾಗಿ ಆತನಿಗೆ ಅನೇಕ ಆಮೆನ್ ಅಭ್ಯಾಸಗಳನ್ನು ಕೊಟ್ಟರು. ನಂತರವಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ಆಮೆನ್, ಈ ಆತನಲ್ಲಿ ಇದ್ದಂಥ ಈ ಅಭಿಷೇಕದ ಮುಖಾಂತರವಾಗಿ ಆತನು ದೊಡ್ಡ ಕಾರ್ಯಗಳನ್ನು ಆಮೆನ್ ಮಾಡಿದನೆಂಬುದಾಗಿ. ಸೊ ಏನಾಯಿತು, ದೇವರ ವಾಕ್ಯದಲ್ಲಿ ನಮ್ಮೆಲ್ಲರಿಗೆ ಗೊತ್ತು, ಈ ಅಭಿಷೇಕವನ್ನು ಹೊಂದಿದಂತಹ ದಾವೀದನ ಆಮೆನ್ ಹಲ್ಲೂಯ ಮತ್ತು ಆ ಇಡೀ ಮನೆತನದ ವಿರುದ್ಧವಾಗಿ, ಆ ಇಡೀ ಆಮೆನ್ ಹಲ್ಲಿ ಜನಾಂಗದ ವಿರುದ್ಧವಾಗಿ ಈಗ ಒಬ್ಬ ಫಿಲಿಸ್ತೀನ ಆಮೆನ್ ಮಧ್ಯದಿಂದ ಒಬ್ಬ ವ್ಯಕ್ತಿ ಎದ್ದಿದ್ದಾನೆ. ನಮ್ಮೆಲ್ಲರಿಗೂ ಆತನು ಪರಿಚಯ ಇರುವಂಥ ವ್ಯಕ್ತಿ, ಆತನೇ ಗೋಲಿಯಾತನು. ಸೊ ಗೋಲಿಯಾತನು ಒಂದು ದಿನ ಏನು ಮಾಡ್ತಾ ಇದ್ದಾನೆ, ಆಮೆನ್, ಈ ಆಮೆನ್ ಹಲ್ಲೂಯ ದಾವೀದನ ಅಣ್ಣಂದಿರು ಮತ್ತು ಎಲ್ಲರೂ ಆಮೆನ್ ಹಲ್ಲೂಯ ಆ ಇಡೀ ಮನೆತನದವರು, ಇಸ್ರೇಲ್ ಮನೆತನದವರು ಆಮೆನ್ ಅಲ್ಲಿ ಹೋಗಿ ಆಮೆನ್ ನಿಂತಿರುವಾಗ ಫಿಲಿಸ್ತೀಯರ ಮಧ್ಯದಿಂದ ಒಬ್ಬನ್ ಬಂದು ಹೇಳ್ತಾ ಇದ್ದಾನೆ, ನನ್ನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಯಾರಿಂದಾದರೂ ಸಾಧ್ಯವಿದೆಯಾ, ಆಗುವುದಾದರೆ ನನ್ನ ವಿರುದ್ಧವಾಗಿ ಯುದ್ಧಕ್ಕೆ ಬನ್ನಿರಿ ಎಂಬುದಾಗಿ ಆಮೆನ್ ಅಲ್ಲಿ ಆತನು ಸವಾಲು ಹಾಕಿ ಕರೀತಾ ಇದ್ದಾನೆ. ಇವತ್ತು ಯಾರಿಗಾದರೂ ನನ್ನ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ ಆಗ್ತದ ಎಂಬುದಾಗಿ. ನೋಡ್ರಿ, ಅನೇಕ ಸಮಯಗಳಲ್ಲಿ ನಮ್ಮ ಶತ್ರು ಆದವನು ಆಮೆನ್ ಅನೇಕ ಸಮಯಗಳಲ್ಲಿ
ಇದೇ ರೀತಿಯಲ್ಲಿ ನಮ್ಮ ಮುಂದೆ ಅನೇಕ ಸವಾಲುಗಳನ್ನು ಹಾಕ್ತಾನೆ. ಅನೇಕ ಸವಾಲುಗಳನ್ನು ಹಾಕಿ ನಮ್ಮನ್ನು ಹೇಗೆ ಆದರೂ ಏಮನ್ ಈ ಸವಾಲುಗಳಲ್ಲಿ ನಮ್ಮನ್ನು ಬೀಳಿಸಬೇಕೆಂಬುದಾಗಿಯೂ, ಈ ಸವಾಲುಗಳ ಮಧ್ಯದಲ್ಲಿ ನಾವು ಬೀಳಬೇಕೆಂಬುದಾಗಿಯೂ, ಅಷ್ಟು ಮಾತ್ರವಲ್ಲ ಈ ವಿಷಯಗಳ ಮಧ್ಯದಲ್ಲಿ ನಾವು ಹೇಗೆ ಆದರೂ ಬೀಳಬೇಕೆಂಬುದಾಗಿ ಆತನು ಯೋಚನೆ ಮಾಡ್ತಾನೆ. ಆದರೆ ಒಂದು ವಿಚಾರ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ನಮಗೆ, ಏನಂದರೆ ಏಮನ್ ಈ ಸವಾಲುಗಳ ಮಧ್ಯದಲ್ಲಿ ಏನಾಗಲಿಲ್ಲ, ದಾವಿದನು ಬೀಳಲಿಲ್ಲ. ಪ್ರಿಯರೇ, ಈ ಸವಾಲುಗಳ ಮಧ್ಯದಲ್ಲಿ ದಾವಿದನು ಧೈರ್ಯ ಬಿಡಲಿಲ್ಲ. ಆತನೇನು ಮಾಡ್ತಾ ಇದ್ದಾನೆ, ಈ ಸವಾಲುಗಳ ಮಧ್ಯದಲ್ಲಿ ಧೈರ್ಯವಾಗಿ ನಿಂತಿದ್ದಾನಂತೆ. ದಟ್ ಇಸ್ ವಾಟ್ ದ ವರ್ಡ್ ಆಫ್ ಗಾಡ್ ಸೇಸ್. ಏಮನ್ ಅದೇ ಇಲ್ಲಿ ದೇವರು ವಾಕ್ಯ ಹೇಳ್ತಿದೆ. ಏಮನ್ ಅಲ್ಲಿ ಈ ಸವಾಲು ಬಂದಾಗಲೂ ದಾವಿದನಲ್ಲಿ ಏನೋ ಒಂದು ಉತ್ಸಾಹ ಇತ್ತು, ಏನೋ ಒಂದು ಉತ್ತೇಜನವಿತ್ತು, ಏನೋ ಒಂದು ಏಮನ್ ಹುಮ್ಮಸ್ಸಿತ್ತು. ಏಮನ್ ಹಲ್ಲುಯ ಎಲ್ಲ ಸಹೋದರರು ಅಲ್ಲಿ ಹೋಗಿದ್ದಾರೆ. ಎಲ್ಲಿಗೆ? ಏಮನ್ ಹಲ್ಲಿ ಆ ರಣಭೂಮಿಗೆ ಹೋಗಿದ್ದಾರೆ, ಯುದ್ಧ ಮಾಡುವಂಥ ಸ್ಥಳಕ್ಕೆ ಹೋಗಿದ್ದಾರೆ. ಆ ಯುದ್ಧ ಮಾಡೋಕ್ಕೆ ಸ್ಥಳಕ್ಕೆ ಹೋದಾಗ ಅಲ್ಲಿ ನೋಡ್ತಾ ಇರುವಂಥ ಒಂದು ವಾಕ್ಯ ಏನಂದರೆ, ಅಲ್ಲಿ ಎಲ್ಲ ಜನರು ಏಮನ್ ಸೇರಿ ಯುದ್ಧ ಮಾಡಲಿಕ್ಕೆ ಏಮನ್ ಹಲ್ಲಿ ಅಲ್ಲಿ ಸೇರಿ ಬಂದಾಗ ಪುನಃ ಏಮನ್ ಗೋಲಿಯಾತನ ಹೇಳ್ತಾ ಇದ್ದಾನೆ, ಏಮನ್ ಯಾರಾದರೂ ನಿಮ್ಮ ಮಧ್ಯದಲ್ಲಿ ಇದ್ದೀರಾ ನನ್ನ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕಾಗಿ ಎಂಬುದಾಗಿ. ಸೊ ಇದೇ ರೀತಿಯಲ್ಲಿ ಆತನು ಸವಾಲು ಹಾಕಿದಾಗ ಈ ವಿಷಯವಾಗಿ ಏಮನ್ ದಾವಿದನು ಅದನ್ನು ಕೇಳಿದನು. ದೇವರ ವಾಕ್ಯ ಹೇಳ್ತದೆ, ದಾವಿದನು ಕುರಿಗಳನ್ನು ಏಮನ್ ಹಲ್ಲಿ ಯಥಾಪ್ರಕಾರವಾಗಿ ಮೇಯಿಸ್ಲಿಕ್ಕಾಗಿ ಕುರಿಗಳನ್ನು ನೋಡಿಕೊಳ್ಳಿಕ್ಕಾಗಿ ಹೋಗ್ತಾ ಇದ್ದಂತಹ ಈ ದಾವಿದನ ಏನು ಮಾಡಿದಂತೆ, ಆ ದಿನದಲ್ಲಿ ಸ್ವಲ್ಪ ಏಮನ್ ಹಲ್ಲಿಯ ಬೇಗವೇ ಎಲ್ಲಿಗೆ ಬಂದ, ಏಮನ್ ಮನೆಗೆ ಬಂದ. ಏನಕ್ಕಾಗಿ ಬಂದ ಏಮನ್ ಹಲ್ಲಿ? ಆತನು ಮನೆಗೆ ಬಂದಾಗ ಆ ಕುರಿಗಳನ್ನು ಮತ್ತೊಬ್ಬರ ಏಮನ್ ಕರಕ್ಕೆ ಒಪ್ಪಿಸಿ ಏಮನ್ ಆತನು ಮನೆಗೆ ಬಂದ. ಮನೆಗೆ ಬಂದಾಗ ದಾವಿದನ ತಂದೆ ಹೇಳಿದರು ದಾವಿದನಿಗೆ, ಏಮನ್ ನಿನ್ನ ಅಣ್ಣಂದಿರು ಎಲ್ಲಿಗೆ ಹೋಗಿದ್ದಾರೆ? ಯುದ್ಧಕ್ಕಾಗಿ ಹೋಗಿದ್ದಾರೆ. ನೀನೇನು ಮಾಡು, ಅವರಿಗೆ ಆಹಾರವನ್ನು ತೆಗೆದುಕೊಂಡು ಹೋಗು. ಸೊ ಆಹಾರವನ್ನು ತೆಗೆದುಕೊಂಡು ಹೋಗ್ಲಿಕ್ಕಾಗಿ ತಂದೆ ಹೇಳಿದಾಗ ಏಮನ್ ಹಲ್ಲುಯ ತಂದೆಗೆ ಗೊತ್ತಿರಲಿಲ್ಲ ಆಮೇಲೆ ಮುಂದೆ ಯುದ್ಧ ಮಾಡೋದು ಯಾರು. ಏಮನ್ ಹಲ್ಲುಯ ತಂದೆ ಆಲೋಚನೆಯಲ್ಲಿ ಇರುವಂತಹ ಆ ಮಕ್ಕಳೆಲ್ಲ ಬದಲಾಗಿ ದಾವಿದನೆಂಬುದಾಗಿ ಯಾರಿಗೂ ಗೊತ್ತಿರಲಿಲ್ಲ. ಏಮನ್ ಹಲ್ಲಿ ತನ್ನ ಸ್ವಂತ ಸಹೋದರ ಬಳಿಯಲ್ಲಿ ಈ ದಾವಿದನ್ ಬಂದಾಗ ಅಲ್ಲಿ ಸಹ ದೇವರು ವಾಕ್ಯ ಹೇಳ್ತದೆ, ದಾವಿದನು ಅಲ್ಲಿ ಬಂದು ನಿಂತಾಗ ಆ ಜನರೆಲ್ಲರೂ ಏಮನ್ ಹಲ್ಲು ತನ್ನ ಸ್ವಂತ ಸಹೋದರ ಸಹ ಆಲೋಚನೆ ಮಾಡಿದ್ರು, ದಾವಿದನ್ ಯಾಕೆ ಈ ಸಮಯದಲ್ಲಿ ಇಲ್ಲಿ ಬಂದ, ದಾವಿದನ್ ಯಾಕೆ ಈ ಸಮಯದಲ್ಲಿ ಇಲ್ಲಿ ಏಮನ್ ಬಂದು ಇಲ್ಲಿ ಏನು ಮಾಡ್ತಾ ಇದ್ದಾನೆ, ಆತನ ಕೆಲಸವೇನಿಲ್ಲಿ ಎಂಬುದಾಗಿ ಏಮನ್ ದೇವರ ವಾಕ್ಯ ಸಹ ಹೇಳ್ತದೆ. ನೋಡ್ರಿ, ಅದೇ ಏಮನ್ ಹದಿನೇಳನೇ ಅಧ್ಯಾಯ ಒಂದು ಸಂವೇಲ ಅದರ 13ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ದ ತ್ರೀ ಓಲ್ಡೆಸ್ಟ್ ಸನ್ಸ್ of Jesse had gone to follow Saul and battle. The name of the three sons went to battle were Amen, Elib the firstborn, next Abidnab, and the third Amen, Shamha. ಏಮನ್ ಸೊ ಈ ಮೂರು ಜನರನ್ನು ಯಾರು ಆರಿಸಿದ್ರು? ಏಮನ್ ಸೌಲನ ಆರಿಸಿದನು, ಮತ್ತು ದಾವಿದನ ತಂದೆ ಆ ಯೋಚನೆ ಮಾಡಿದನು. ಈ ಮೂರು ಜನರನ್ನೇ ದಾವಿದನ ಏಮನ್ ಹಲ್ಲು ದಾವಿದನ ಏಮನ್ ದಾವಿದನ ಯುದ್ಧ ಮಾಡಲಿಕ್ಕೆ ಹೋದಾಗ ದೇವರು ಏಮನ್ ದಾವಿದನನ್ನು ಆರಿಸಿದ್ರು. ಏನಕ್ಕಾಗಿ? ಯುದ್ಧಕ್ಕಾಗಿ. ಆದರೆ ಏಮನ ಸೌಲನ ಯಾರನ್ನು ಆರಿಸಿದನು? ಏಮನ್ ಹಲ್ಲೆ ದಾವಿದನ ಎಲ್ಲ ಹಿರಿಯ ಅಣ್ಣಂದಿರನ್ನ, ಮೂರು ಹಿರಿಯ ಅಣ್ಣಂದಿರನ್ನು ಆರಿಸಿದನು. ಈ ಜೆಸ್ಸಿ ಸಹ ದಾವಿದನ ತಂದೆ ಸಹ ಯೋಚನೆ ಮಾಡಿದ್ದೇನು, ಏಮನ್ ಇವನ ವಿರುದ್ಧವಾಗಿ ಯುದ್ಧಕ್ಕೆ ಹೋಗುದು ಯಾರು? ನನ್ನ ಮೂರು ಜನ ಹಿರಿ ಮಕ್ಕಳು ಎಂಬುದಾಗಿ. ಸೊ ಈ ಏಮನ್ ಹಲ್ಲುಯ ಇದೇ ರೀತಿಯಲ್ಲಿ ಎಲ್ಲರೂ ಆಲೋಚನೆ ಮಾಡಿದ್ದಾಗಿಯೂ ಏನಾಯ್ತಂತೆ ಇಲ್ಲಿ ದೇವರ ವಾಕ್ಯದಲ್ಲಿ ಓದ್ತೇವೆ, ದೇವರು ಅವರನ್ನೆಲ್ಲ ಆಮೇನ್ ಆರಿಸಿ ಅಲ್ಲಿ ನಿಲ್ಲಿಸಿದ್ದು. ಆದರೆ ಬದಲಾಗಿ ಈ ಏಮನ್ ಹಲ್ಲುಯ ಈ ಸಮಯದಲ್ಲಿ ದೇವರು ಯಾರನ್ನ ಕಲಿಸಿದ್ರು? ತಕ್ಕ ಸಮಯ ಆಗುವಾಗ ದೇವರು ದಾವಿದನನ್ನು ಅಲ್ಲಿ ಬರಮಾಡಿದ್ರು. ಏಮನ್ ಹಲ್ಲಿ ತಂದೆ ಹೇಳಿದ್ರು, ನೀನೇನು ಮಾಡು, ಆಹಾರವನ್ನು ತೆಗೆದುಕೊಂಡು ಹೋಗು. ಆಹಾರವನ್ನು ತೆಗೆದುಕೊಂಡು ಬಂದಂತಹ ದಾವಿದನ ಆಹಾರವನ್ನು ಕೊಟ್ಟು ಅಲ್ಲಿಂದ ಹೋಗಲಿಲ್ಲ, ಅಲ್ಲೇ ನಿಂತಾಗ ಏಮನ್ ಹಲ್ಲುಯ ಪುನಃ ಏನು ಮಾಡ್ತಾ ಇದ್ದಾನೆ, ಫಿಲಿಸ್ತೀಯನ ಏಮನ್ ಹಲ್ಲಿ ಆ ಗೋಲಿಯಾತನ್ ಎಂಬುದಾಗಿ ಹೇಳುವಂಥ ವ್ಯಕ್ತಿ ಹೇಳ್ತಾ ಇದ್ದಾನೆ, ನನ್ನ ವಿರುದ್ಧವಾಗಿ ಯಾರು ಬರ್ತೀರಾ ಯುದ್ಧ ಮಾಡಲಿಕ್ಕಾಗಿ? ಸೊ ಏಮನ್ ಹಲ್ಲಿ ಯುದ್ಧ ಮಾಡಲಿಕ್ಕಾಗಿ ಯಾರು ಬರ್ತೀರಾ ಎಂಬುದಾಗಿ ಆತನ ಕೇಳಿ
ಕೇಳಿದಾಗ ಏಮನ್ ಇದನ್ನು ಕೇಳಿ ದಾವಿದನ್ ಸುಮ್ಮನೆ ಇರಲಿಕ್ಕಾಗಲಿಲ್ಲ. ದಾವಿದನು ಏಮನ್ ಅಕ್ಕಪಕ್ಕದಲ್ಲಿ ಇರೋರಿಗೆ ಏಮನ್ ಕೇಳಿದ, ಏಮನ್ ಸೌಲನ್ ಏನು ಕೊಡ್ತಾನಂತೆ, ರಾಜನ್ ಏನು ಕೊಡ್ತಾನಂತೆ, ಏಮನ್ ಅಲ್ಲಿ ಈತನ ವಿರುದ್ಧವಾಗಿ ಏಮನ್ ಆ ಜಯಿಸುವಂಥ ವ್ಯಕ್ತಿಗೆ ಎಂಬುದಾಗಿ. ಆವಾಗ ತನ್ನ ಈ ಸ್ವಂತ ಸಹೋದರರಾಗಿರ್ಬೋದು, ತನ್ನ ಸ್ವಂತದವರಾಗಿರ್ಬೋದು, ಎಲ್ಲರೂ ಈತನ ಮಾತುಗಳನ್ನು ಕೇಳಿ ಏಮನ್ ಹಲ್ಲೂಯ್ಯ ಏಮನ್ ಆ ದೇವ್ರ ವಾಕ್ಯದಲ್ಲಿ ಈ ರೀತಿಯಾಗಿ ನೋಡ್ತಾ ಇದೆ. ತನ್ನ ಸ್ವಂತ ಸಹೋದರರು ಸಹ ಆಲೋಚನೆ ಮಾಡಿದ್ರು, ದಾವಿದನೇ ನೀನ್ಯಾಕೆ ಇಲ್ಲಿಗೆ ಬಂದೆ, ವೈ ಡಿಡ್ ಯು ಕಮ್ ಹಿಯರ್, ನಿನಗೇನು ಕೆಲಸ ಇಲ್ಲಿ. ನೋಡ್ರಿ, ದೇವರು ಅಭಿಷೇಕಿಸಿದ್ದಾರೆ ದಾವಿದನಿಗೆ, ಆದರೆ ಸ್ವಂತದವ್ರು ಏನು ಮಾಡ್ತಾ ಇಲ್ಲ, ಏಮನ್ ಆತನನ್ನು ಅಲ್ಲಿ ನಿಲ್ಲಕ್ಕೆ ಬಿಡ್ತಾ ಇಲ್ಲ. ಸ್ವಂತದವ್ರು ಏನು ಮಾಡ್ತಾ ಇದ್ದಿಲ್ಲ, ಸ್ವಂತದವ್ರ ಕಡೆಯಿಂದ ಒಂದು ಎನ್ಕರೇಜ್ಮೆಂಟ್ ಸಹ ಇಲ್ಲ. ಇವತ್ತು ನೋಡ್ರಿ, ಹಲ್ಲೆಲೂಯ, ಯಾರ ಎನ್ಕರೇಜ್ಮೆಂಟ್ ಇದ್ದರೂ ಇಲ್ಲದೆ ಹೋದರೂ ದಾವಿದನ ಸಮಯ ಬಂದಾಗ ದಾವಿದನ ಏನು ಮಾಡ್ದಂತೆ, ದಾವಿದನು ಹಲ್ಲೆಲೂಯ ಅಲ್ಲಿ ಮುಂದೆ ಹೋಗಿ ನಿಂತ. ಏಮನ್ ಅಲ್ಲಿ ಸೌಲನ್ ಹೇಳ್ತಾ ಇದ್ದಾನೆ, ಏಮನ್ ಸೌಲನ್ ಹೇಳ್ತಾ ಇದ್ದಾನೆ, ನಿನ್ನಿಂದ ಇದೆಲ್ಲ ಆಗದು, ನೀನು ಯಾರು, ನೀನು ಕುರಿ ಕಾಯಲಿಕ್ಕೆ ಇರುವಾತನೆಂಬುದಾಗಿ ಹೇಳುವಾಗಲೂ ದಾವಿದನ್ ಹೇಳ್ತಾ ಇದ್ದಾನೆ, ಇಲ್ಲ ಇಲ್ಲ, ನಾನು ಈತನ ವಿರುದ್ಧವಾಗಿ ಯುದ್ಧ ಮಾಡ್ತೇನೆ. ನೋಡ್ರಿ, ಅಲ್ಲಿ ಹೇಳ್ತಾ ದೇವ್ರ ವಾಕ್ಯ, ಯಾರು ಸಹ ಏನು ಮಾಡಲಿಲ್ಲ, ಯಾರು ಸಹ ಯುದ್ಧ ಮಾಡಲಿಕ್ಕಾಗಿ ಸಿದ್ಧವಾಗಲಿಲ್ಲ, ಯಾರು ಸಹ ಈತನ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ ಸಿದ್ಧವೇ ಆಗಲಿಲ್ಲ. ಆದರೆ ದಾವಿದನ್ ಏನು ಮಾಡ್ದ, ದಾವಿದನ್ ಸಿದ್ಧನಾದನಂತೆ. ಪ್ರಿಯರೇ, ಇವತ್ತು ದೇವರ ವಾಕ್ಯವನ್ನು ಏಮನ್ ಹಲ್ಲಿ ಕೇಳುವಂಥ ನಿಮ್ಮ ಜೀವಿತದಲ್ಲಿ ಏಮನ್ ಹಲ್ಲಿ ನಾನು ನಿಮ್ಮೊಟ್ಟಿಗೆ ಹೇಳುವಂಥ ಮಾತೇನೆಂದರೆ, ಇವನ್ ಗಾಡ್ ಹ್ಯಾಸ್ ಅನಾಯಿಂಟೆಡ್ ಯು ಫಾರ್ ಎ ಪರ್ಪಸ್, ಏಮನ್ ಬಿ ರೆಡಿ ಫಾರ್ ಎವ್ರಿಥಿಂಗ್, ಬಿ ರೆಡಿ ಟು ಫೇಸ್ ಚಾಲೆಂಜಸ್ ಇನ್ ಯುವರ್ ಲೈಫ್. ಏಮನ್ ದೇವರು ಒಂದು ಉದ್ದೇಶಕ್ಕಾಗಿ ನಿಮ್ಮನ್ನು ಅಭಿಷೇಕಿಸಿರುವುದಾದರೆ ಅನೇಕ ಸಮಯಗಳಲ್ಲಿ ಎಲ್ಲ ರೀತಿಯಲ್ಲಿ ನಾವು ಸಿದ್ಧರಾಗಿರಬೇಕು, ಚಾಲೆಂಜಸ್ಗಳನ್ನು ಫೇಸ್ ಮಾಡಲಿಕ್ಕಾಗಿ ನಾವು ಸಿದ್ಧರಾಗಿರಬೇಕು. ಆಲ್ವೇಸ್ ದ ಚಾಲೆಂಜಸ್ ಆರ್ ದೇರ್ ಇನ್ ಅ ಲೈಫ್. ಯಾವಾಗಲೂ ನಮ್ಮ ಜೀವಿತದಲ್ಲಿ ಏಮನ್ ಅಲ್ಲಿಯ ಚಾಲೆಂಜಸ್ಗಳು ಇದ್ದೇ ಇರ್ತದೆ, ಏಮನ್ ಸವಾಲುಗಳು ಇದ್ದೇ ಇರ್ತದೆ ಜೀವನದಲ್ಲಿ. ಆದರೆ ಸವಾಲುಗಳನ್ನು ನಾವೇನು ಮಾಡಬೇಕು, ಸವಾಲುಗಳನ್ನು ಏಮನ್ ಅಲ್ಲಿ ನಾವು ಸಿದ್ಧರಾಗಬೇಕು, ಸವಾಲುಗಳನ್ನು ಏಮನ್ ಅಲ್ಲಿಯ ಮುಂದೆ ಏಮನ್ ನೋಡಲಿಕ್ಕಾಗಿ, ಸವಾಲುಗಳನ್ನು ನೋಡಲಿಕ್ಕಾಗಿ, ಸವಾಲುಗಳ ಮಧ್ಯದಲ್ಲಿ ನಡೀಲಿಕ್ಕೆ ನಾವು ಸಿದ್ಧರಾಗಿರಬೇಕು. ಪ್ರಿಯರೇ, ಸೊ ಏಮನ್ ಈ ಏಮನ್ ಹಲ್ಲೂಯ ಗೋಲಿಯಾತನ್ನು ಹಾಕಿದಂತಹ ಆ ವಿಷಯದ ಮುಂದಾಗಿ ದಾವಿದನ್ ಏನು ಮಾಡ್ತಾ ಇದ್ದಾನೆ, ತನ್ನನ್ನೇ ಸಿದ್ಧಪಡಿಸ್ಕೊಳ್ತಾ ಇದ್ದಾನೆ. ಆವಾಗ ಸೌಲನ್ ಕೊನೆದಾಗಿ ಹೇಳ್ತಾನೆ, ಅರಸನೇ ಹೇಳ್ತಾನೆ, ಓಕೆ ಈಗೇನು ಮಾಡು, ನೀನು ಅಟ್ಲೀಸ್ಟ್ ಒಂದು ಕಾರ್ಯವನ್ನು ಮಾಡು. ಏನು, ಏಮನ್ ನಾನು ಕೊಡುವಂಥ ಯುದ್ಧ ವಸ್ತ್ರವನ್ನು ಹಾಕಿ ನೀನು ಗೋಲಿಯಾತನ ಮುಂದಾಗಿ ಎಲ್ಲಿ ಯುದ್ಧ ಮಾಡಲಿಕ್ಕೆ ಹೋಗು. ಸೊ ಏಮನ್ ಹಲ್ಲು ದಾವಿದನ್ ಏನು ಮಾಡ್ದ, ಸೌಲನ ಏಮನ್ ಮಾತನ್ನು ಕೇಳಿ ಪುನಃ ದಾವಿದನ್ ಏನು ಮಾಡ್ತಾ ಇದ್ದಾನೆ, ಏಮನ್ ಯುದ್ಧ ವಸ್ತ್ರವನ್ನು ಧರಿಸಿದ. ಯುದ್ಧ ವಸ್ತ್ರವನ್ನು ಧರಿಸಿ ಏಮನ್ ಅಲ್ಲಿ ಸ್ವಲ್ಪ ಒಂದು ಎರಡು ಮೂರು ಹೆಜ್ಜೆ ಇಟ್ಟಿರ್ಬೋದು. ಏಮನ್ ಆತನಿಗೆ ಗೊತ್ತಾಯಿತು, ಈ ಯುದ್ಧ ವಸ್ತ್ರದಿಂದ ಅಲ್ಲ ನನಗೆ ಜಯ ಬರುವಂಥದ್ದು, ಈ ಯುದ್ಧ ವಸ್ತ್ರದಿಂದ ನನಗೆ ಯಾವ ಜಯ ಬರುವುದಿಲ್ಲ, ನನ್ನ ಜಯವು ಯಹೋವನಿಂದಲೇ ಎಂಬುದಾಗಿ. ಇವತ್ತು ಪ್ರಿಯರೇ, ನಾನು ನಿಮ್ಮೊಟ್ಟಿಗೆ ಹಂಚಲಿಕ್ಕಿರುವಂತಹ ಈ ಸಂಚಿಕೆಯಲ್ಲಿ ನಿಮಗೆ ಧೈರ್ಯಪಡಿಸ್ಲಿಕ್ಕಿರುವಂಥ ಒಂದು ಮಾತೇನೆಂದರೆ, ಯುದ್ಧವು ಏಮನ್ ಅಲ್ಲಿ ಬಂದು ಬರಬಹುದು, ಕಷ್ಟಗಳೇ ಬರ್ಬೋದು, ಏಮನ್ ಸಮಸ್ಯೆಗಳೇ ಬರ್ಬೋದು, ಆದರೆ ನಮ್ಮ ಜಯ ಇರುವಂಥದ್ದು ಯಹೋವನಿಂದ ಮಾತ್ರ. ಇವತ್ತು ನಮ್ಮ ಜಯ ಯಹೋವನಿಂದ ಮಾತ್ರ. ಪ್ರಿಯರೇ, ಸೊ ಏಮನ್ ಅಲ್ಲಿ ದಾವಿದನ್ ಏನು ಮಾಡ್ತಾ ಇದ್ದಾನೆ, ಕೊನೆಗೆ ಏಮನ್ ಅಲ್ಲಿ ಎಲ್ಲ ವಿಷಯಗಳ ನಂತರವಾಗಿ ದಾವಿದನು ಏಮನ್ ಅಲ್ಲಿ ತನ್ನ ಏಮನ್ ಅಲ್ಲಿ ಜಯ ಯಹೋವನಿಂದ ಮಾತ್ರ ಎಂಬುದಾಗಿ ಆತನ ಆಲೋಚನೆ ಮಾಡಿ ಏನು ಮಾಡ್ತಾ ಇದ್ದಾನೆ, ಆತನ ಹಾಗೆಯೇ ಏಮನ್ ಅಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ಕವಣೆಗಳನ್ನು ಆತನ ಕವಣೆಯನ್ನು ಕೆಲವು ಕಲ್ಲುಗಳನ್ನು ತೆಗೆದು ಏನು ಮಾಡ್ತಾ ಇದ್ದಾನೆ, ಏಮನ್ ಕವಣೆಯನ್ನು ಮತ್ತು ಐದು ಕಲ್ಲುಗಳನ್ನು ಆರಿಸಿ ದಾವಿದನ ಏಮನ್ ದಾವಿದನು ಗೋಲಿಯಾತನ ವಿರುದ್ಧವಾಗಿ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ಸೊ ಗೋಲಿಯಾತನ ವಿರುದ್ಧವಾಗಿ ಯುದ್ಧಕ್ಕೆ ಹೋಗುವಾಗ ಗೋಲಿಯಾತನ ಒಂದು ಮಾತು ಹೇಳ್ತಾ ಇದ್ದಾನಲ್ಲಿ ಏನಂದರೆ, ನಾನೇ ನಾಯ ನನ್ನ ವಿರುದ್ಧವಾಗಿ ಈ ರೀತಿಯಾಗಿ ಬರ್ತಾ ಇದೆಯಾ, ಆಮ್ ಐ ಅ ಡಾಗ್ ದಟ್ ಯು ಆರ್ ಕಮಿಂಗ್ ಬಿಫೋರ್ ಮೀ ಲೈಕ್ ದಿಸ್. ಏಮನ್ ಅಲ್ಲಿ ದಾವಿದನ್ ಒಂದು ಮಾತು ಸಹ ಅಲ್ಲಿ ಆಡಲಿಲ್ಲ, ಏಮನ್ ದಾವಿದನ್ ಏನು ಸಹ ಹೇಳಲಿಲ್ಲ ಏಮನ್ ಹಲ್ಲೂಯ. ಆದರೆ ಆತನೇ ಹೇಳಿದ ಆತನ್ ಯಾರೆಂಬುದಾಗಿ, ಹಲ್ಲೆಲೂಯ. ನಾನು ಚಿಂತೆ ಮಾಡಿ ನೋಡ್ತೇನೆ ಈ ರೀತಿಯಾಗಿ, ಏಮನ್ ಹಲ್ಲೂಯ ಹೀ ನ್ಯೂ ಹೂ ಹಿ ವಾಸ್. ಏಮನ್ ಹಲ್ಲೂಯ, ಇವತ್ತು ನಾವು ದಾವಿದ ಆ ಗೋಲ್ ದಾವಿದನು ಗೋಲಿಯಾತನ್ ಹೇಗೆ ನೋಡಿದ, ದಾವಿದ
ದಾವಿದನ್ನು ಗೋಲ್ಯಾತನನ್ನು ನೋಡಿದಂತಹ ವಿಷಯ ಹೇಗಿತ್ತು? ಆಮೇನ್. ದಾವಿದನ್ನು ಗೋಲ್ಯಾತನ್ನು ನೋಡಿದಾಗ ಒಂದು ದೊಡ್ಡ ಒಂದು ಹಾಲೆಲೂಯ, ಈತನ ಸೋಲಿಸ್ಲಿಕ್ಕೆ ಆಗದೇ ಇರ್ತಕ್ಕಂಥವನಂದಿಯೋ, ಆಮೇನ್, ಇಷ್ಟನ್ನು ಇಷ್ಟು ಉದ್ದ ಇದ್ದಾನೆ, ಇಷ್ಟು ದಪ್ಪ ಇದ್ದಾನೆ, ನಾನು ಹೇಗೆ ಸೋಲಿಸ್ಲಿ ಎಂಬುದಾಗಿ ನೋಡಲಿಲ್ಲ. ಆತನ ಏನು ಮಾಡ್ದ? ಆತನಲ್ಲಿದ್ದಂಥ ಅಭಿಷೇಕದ ಮುಖಾಂತರವಾಗಿ ದಾವಿದನು ಗೋಲ್ಯಾತನನ್ನು ನೋಡಲಿಕ್ಕೆ ಆರಂಭಿಸಿದ. ಆವಾಗ ದಾವಿದನಿಗೆ ಗೊತ್ತಾಯಿತು ಈ ಗೋಲ್ಯಾತನ ಏನು ಇಲ್ಲ ಎಂಬುದಾಗಿ. ಇವತ್ತು ನಾವು ಏಮನ್ ಹಾಲೆ ನಮ್ಮ ಪ್ರೆಸ್ಪೆಕ್ಟಿವ್ಸ್ಗಳಲ್ಲಿ ನಾವು ನಮ್ಮ ಸಮಸ್ಯೆಗಳನ್ನು ವಿಷಯಗಳನ್ನು ನೋಡುವಾಗ ನಮಗೆ ದೊಡ್ಡದಾಗಿ ಕಾಣ್ತದೆ. ಪ್ರಿಯರೇ, ಇವತ್ತು ನಾವು ನಮ್ಮ ಪ್ರೆಸ್ಪೆಕ್ಟಿವ್ಸ್ಗಳಲ್ಲಿ ನಮ್ಮ ಸಮಸ್ಯೆಯನ್ನು ನೋಡುವಂಥದ್ದು ಬೇಡ. ನಮ್ಮ ಆಲೋಚನೆಯಲ್ಲಿ ನಮ್ಮ ಚಿಂತೆ ಪ್ರಕಾರವಾಗಿ ನಮ್ಮ ಸಮಸ್ಯೆಯನ್ನು ನೋಡುವಂಥದ್ದು ಬೇಡ. ಬದಲಾಗಿ ನಾವು ನಮ್ಮ ಸಮಸ್ಯೆಗಳನ್ನು ಏಮನ್ ಹಲ್ಲೂಯ ದೇವ್ರು ಯಾವ ರೀತಿಯಲ್ಲಿ ನೋಡ್ತಾರೆ ಆ ರೀತಿಯಲ್ಲಿ ನೋಡೋಣ. ಹಲ್ಲೂಯ ದೇವ್ರು ಏಮನ್ ಹಲ್ಲೂಯ ನಮ್ಮ ಮೇಲೆ ಒಂದು ಅಭಿಷೇಕ ಕೊಟ್ಟಾಗ, ದೇವ್ರು ನಮ್ಮನ್ನು ತನ್ನ ಕಾರ್ಯಕ್ಕಾಗಿ ಆರಿಸಿಕೊಂಡಾಗ ನಮ್ಮನ್ನು ಯಾರು ಸೋಲಿಸ್ಲಿಕ್ಕೆ ಆಗುವುದಿಲ್ಲ. ಏಮನ್ ಹಲ್ಯ ನಾವು ದೇವರನ್ನು ನಮ್ಮ ಮುಂದಿಟ್ಕೋಬೇಕು. ದಾವಿದನ್ ಏನ್ ಮಾಡ್ದ? ದೇವರನ್ನು ಮುಂದಿಟ್ಕೊಂಡ. ದಾವಿದನ್ ಏನ್ ಮಾಡ್ತಾ ಇದ್ದಾನೆ? ಆತನ ದೇವರ ಹೆಸರಿನಲ್ಲಿ ಹೋಗ್ತಾ ಇದ್ದಾನೆ. ಆತನು ಏಮನ್ ಹಲ್ಯ ಆತನನ್ನು ಅಭಿಷೇಕಿಸಿದಂಥ ದೇವರ ಹೆಸರಿನಲ್ಲಿ ಆತನ ಮುಂದೆ ಹೋಗ್ತಾ ಇದ್ದಾನೆ. ಸೊ ಇವತ್ತು ಹಲ್ಯ ನಮ್ಮ ಸಮಸ್ಯೆಗಳು ಕಷ್ಟಗಳು ಬರುವಾಗ ಅದನ್ನು ದೊಡ್ಡದಾಗಿ ನೋಡಬೇಡ್ರಿ ಪ್ರಿಯರೇ. ಏಮನ್ ಹಲ್ಯ ಅದಕ್ಕಿಂತ ದೊಡ್ಡವನು ನನ್ನ ಕರ್ತನು. ಏಮನ್ ಹಲ್ ನಮ್ಮ ಸಮಸ್ಯೆಗಳಿಗಿಂತಲೂ ದೊಡ್ಡವನು ಏಮನ್ ನಮ್ಮನ್ನು ಆರಿಸಿದಂಥ ದೇವರು ಎಂಬುದಾಗಿ ಮರಿಬೇಡ್ರಿ. ಸೊ ಇವತ್ತು ನಮ್ಮನ್ನು ಆರಿಸಿದಂಥ ದೇವರ ಮುಂದಾಗಿ ನಾವಿರುವಾಗ ನಮ್ಮ ಸಮಸ್ಯೆಯನ್ನೆಲ್ಲ ದೊಡ್ಡದು ಮಾಡಬೇಕಾಗಿರುವಂಥದ್ದು, ಬದಲಾಗಿ ನಮ್ಮ ದೇವರು ದೊಡ್ಡ ದೇವರೆಂಬುದಾಗಿ ಆಲೋಚನೆ ಮಾಡಬೇಕು. ಸೊ ನಮ್ಮ ದೇವರು ದೊಡ್ಡ ದೇವರೆಂಬುದಾಗಿ ಆಲೋಚನೆ ಮಾಡಿ ದಾವಿದನ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಗೋಲ್ಯಾತನ ವಿರುದ್ಧವಾಗಿ ಯುದ್ಧಕ್ಕೆ ಹೋದಾಗ ದೇವರು ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ದಾವಿದನ ಏನು ಮಾಡ್ತಾ ಇದ್ದಾನೆ? ಆತನ ಎತ್ತುಕೊಂಡಂಥ ಒಂದು ಕಲ್ಲನ್ನು ತೆಗೆದು ಆತನ ಕವಣೆಯಲ್ಲಿ ಹಾಕಿ ದಾವಿದನ ಏಮನ ಆ ದಾವಿದನು ಗೋಲ್ಯಾತನ ವಿರುದ್ಧವಾಗಿ ಆ ಏಮನ ಆ ಕಲ್ಲನ್ನು ಎಸೆದಾಗ ಏನಾಯ್ತಂತೆ? ಏಮನ್ ಗೋಲ್ಯಾತನ ಹಣೆ ಮೇಲೆ ಆ ಕಲ್ಲು ಬಿದ್ದು ಏಮನ್ ಗೋಲ್ಯಾತನು ತಟ್ಟನೆ ಕೆಳಗೆ ಬಿದ್ದ. ಕೆಳಗೆ ಬಿದ್ದ ತಕ್ಷಣ ಏಮನ್ ಏನಾಯಿತು? ಏಮನ್ ಹಲ್ಯ ಗೋಲ್ಯಾತನ ಕೈಯಲ್ಲಿ ಒಂದು ಖಡ್ಗವನ್ನು ಹಿಡ್ಕೊಂಡು ಬಂದಿದ್ದ. ಏನಕ್ಕಾಗಿ ಖಡ್ಗ ಗೊತ್ತಾ? ಏಮನ್ ಆ ಏಮನ್ ಹಲ್ಲುಯ ಏಮನ್ ಆತನ ವಿರುದ್ಧವಾಗಿ ಬರುವಂತಹ ಜನರನ್ನು ಮಾತ್ರವಲ್ಲ ಆತನ ಇಡೀ ಏಮನ್ ಇಸ್ರೇಲರನ್ನೇ ಸಂಹರಿಸ್ಲಿಕ್ಕಾಗಿ ಆತನು ಅಲ್ಲಿ ಖಡ್ಗವನ್ನು ಹಿಡಿದು ಬಂದಿದ್ದ. ಆಮೇನ್ ಅಲ್ಲಿ ಆತನು ಹಿಡಿದು ಬಂದಂಥ ಸೋಡನ್ನು ದಾವಿದನ ಏನು ಮಾಡ್ದಂತೆ? ಆತನ ಕೈಯಲ್ಲಿದ್ದಂಥ ಅದೇ ಸೋಡನ್ನು ತೆಗೆದು ಅದೇ ಕತ್ತಿಯನ್ನು ತೆಗೆದು ಆತನ ಕತ್ತನ್ನು ಕತ್ತರಿಸಿದನಂತೆ. ಏಮನ್ ಹಲ್ಲುಯ ನೋಡ್ರಿ, ಇವತ್ತು ಯಾವ ಏಮನ್ ಹಲ್ಲಿಯ ಏಮನ್ ಯಾವ ಕತ್ತಿ ದಾವಿದನ ವಿರುದ್ಧವಾಗಿ ಏಮನ್ ಮಸಿಯಲ್ಲಿ ಪಟ್ಟಿತೋ, ಯಾವ ಕತ್ತಿ ದಾವಿದನ ವಿರುದ್ಧವಾಗಿ ಏಮನ್ ಹಲ್ಲು ಮಸಿಯಲ್ಲಿ ಪಟ್ಟಿತೋ, ಅದೇ ಕತ್ತಿಯ ಮುಖಾಂತರವಾಗಿ ದಾವಿದನ ಏನ್ ಮಾಡ್ತಾ ಇದ್ದಾನೆ? ಆ ವೈರಿಯ ತಲೆಯನ್ನ ಆತನ್ ಕಡಿತಾ ಇದ್ದಾನೆ. ಇವತ್ತು ನಾನು ಹೇಳಲಿಕ್ಕಿರುವಂಥದ್ದು ಇಷ್ಟೇ ನಿಮ್ಮ ಮುಂದೆ. ಏಮನ್ ನಿಮ್ಮ ವಿರುದ್ಧವಾಗಿ ಯಾರು ಏನೇ ಏಮನ್ ಕಲ್ಪಿಸ್ಲಿ ಯಾವುದು ನಿಮ್ಮನ್ನ ಮುಟ್ಟದು. ಏಮನ್ ಹಲ್ಲು ಯಾರು ಏನೇ ಕಲ್ಪಿಸಿದ್ರು ಸಹ ಏಮನ್ ಅದೆಲ್ಲ ಮುಖ್ಯ. ಬದಲಾಗಿ ನಿಮ್ಮ ಮೇಲೆ ಇರುವಂತ ಅಭಿಷೇಕ ಯಾವುದು ಸಹ ಏಮನ್ ಅದರ ಮುಂದೆ ಯಾವುದು ನಿಲ್ಲಕ್ಕೆ ಆಗುದಿಲ್ಲ. ಪ್ರಿಯರೇ, ನಿಮ್ಮ ಮೇಲೆ ದೇವ್ರು ಇಟ್ಟಿರುವಂತ ಅಭಿಷೇಕದ ಮುಂದೆ ಯಾವುದು ನಿಲ್ಲಕ್ಕೆ ಆಗುದಿಲ್ಲ. ಯಾವ ಕತ್ತಿ ಏಮನ್ ದಾವಿದನ ಹೆಸರಿನಲ್ಲಿಯೋ ಏಮನ್ ಅಲ್ಲಿಯ ಆ ಏಮನ್ ಜನಾಂಗದ ಹೆಸರಿನಲ್ಲಿಯೋ ಏಮನ್ ಮಸಿಯಲ್ ಪಟ್ಟಿತೋ, ಅದೇ ಕತ್ತಿಯ ಮುಖಾಂತರವಾಗಿ ದಾವಿದನ ಏನ್ ಮಾಡ್ತಾ ಇದ್ದಾನೆ? ಗೋಲ್ಯಾತನ ಆತನ ವೈರಿಯ ತಲೆಯನ್ನ ಆತನ ಕಡೆದು ಹಾಕ್ತಾ ಇದ್ದಾನೆ. ಸೊ ಒಂದು ಸತ್ಯ ಇಲ್ಲಿ ಏನ್ ಗೊತ್ತಾ? ಏಮನ್ ಯಾವ ಕತ್ತಿ ನಮ್ಮ ವಿರುದ್ಧವಾಗಿ ಮಸೆಯಲ್ಪಡ್ತಾ ಇದೆಯೋ, ಇವತ್ತು ಯಾರು ನಮ್ಮ ವಿರುದ್ಧವಾಗಿ ಕಾರ್ಯ ಮಾಡಲಿಕ್ಕೆ ಏಮನ್ ಹಲ್ಲು ಹೋಗ್ತಾ ಇದ್ದಾರೋ, ಯಾರು ನಮ್ಮ ವಿರುದ್ಧವಾಗಿ ಏನೇ ಕಾರ್ಯ ಮಾಡಲಿ ಏಮನ್ ಹಲ್ಲು, ಯಾವ ಮಾಟ ಮಾಡಲಿ, ಯಾವ ಮಂತ್ರ ಮಾಡಲಿ, ಏನೇ ಮಾಡಲಿ, ಯಾವುದು ನಮ್ಮನ್ನು ತಟ್ಟದು ಪ್ರಿಯರೇ? ಯಾಕೆಂದರೆ ದೇವರ ಅಭಿಷೇಕ ನಮ್ಮ ಮೇಲೆ ಇದೆ. ದೇವರ ಅಭಿಷೇಕ ನಮ್ಮ ಮೇಲೆ ಇರುವಾಗ ಯಾವ ಶಕ್ತಿಗಳು ನಮ್ಮನ್ನು ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಏಮನ್.
ಸೊಲೊಮನ್ ಯಾವ ಕತ್ತಿ ದಾವಿದನ ವಿರುದ್ಧವಾಗಿ ಮಸೆಯಲ್ಪಡ್ತೋ ಅದೇ ಕತ್ತಿಯನ್ನು ತೆಗೆದು ಏಮೆನ್ ದಾವಿದನ ಏನು ಮಾಡ್ತಾ ಇದ್ದಾನೆ, ಗೋಲಿಯಾತನನ್ನ ಏಮೆನ್ ಹೀ ಸ್ಲೇಯಿಂಗ್ ಗೋಲಿಯಾತ್ ವಿತ್ ದ ಸ್ಲೇಮ್ ಸ್ವೋರ್ಡ್. ಹ್ಯಾಲೆಲೂಯ. ಇವತ್ತು ಒಂದು ಏಮೆನ್ ಹ್ಯಾಲೆಲೂಯ ವಿಷಯದ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಪ್ರಿಯರೇ. ಏನಂದ್ರೆ ಇವತ್ತು ಯಾರೇ ನಮ್ಮ ವಿರುದ್ಧವಾಗಿ ನಿಲ್ಲಿ, ಇವತ್ತು ಯಾವ ವಿಷಯಗಳ ನಮ್ಮ ವಿರುದ್ಧವಾಗಿ ನಿಲ್ಲರಿ, ಯೋಚನೆ ಮಾಡಬೇಡ್ರಿ. ಏಮನ್ ನಮ್ಮಲ್ಲಿ ಏಮನ್ ದೇವರು ಕೊಟ್ಟಿರುವಂತ ಅಭಿಷೇಕ, ಏಮನ್ ಈ ಕಾರ್ಯಗಳನ್ನು ನೋಡಿ ಹೆದರುವಂತ ಅಭಿಷೇಕವಲ್ಲ, ಬದಲಾಗಿ ನಮ್ಮ ಈ ವಿಷಯಗಳ ಮಧ್ಯದಲ್ಲಿ ನಮ್ಮನ್ನ ಬಲವಾಗಿ ಅಭಿಷೇಕಿಸುವಂತಹ ಕಾರ್ಯವೇ. ಏಮನ್ ಹಲ್ಲೂಯ. ಇವತ್ತು ಗೋಲ್ಯಾತನನ್ನ ಏಮನ್ ದಾವಿದನ್ ಏನ್ ಮಾಡಿದ, ಆತನು ಇಲ್ಲದಾಗೆ ಮಾಡಿದ. ಇವತ್ತು ನಾವು ಪ್ರಾರ್ಥನೆ ಮಾಡೋಣ, ನಿಮ್ಮ ವಿರುದ್ಧವಾಗಿ ಎದ್ದೇಳುವಂತಹ ಶಕ್ತಿಗಳಾಗಿರ್ಬೋದು, ನಿಮ್ಮ ವಿರುದ್ಧವಾಗಿ ಎದ್ದೇಳುವಂತಹ ಕಾರ್ಯಗಳಾಗಿರ್ಬೋದು, ಇವತ್ತು ನಿಮ್ಮ ವಿರುದ್ಧವಾಗಿ ಇರುವಂತಹ ಎಲ್ಲ ಆಲೋಚನೆಗಳಾಗಿರ್ಬೋದು, ಇವತ್ತು ನಿಮ್ಮ ಬಿಸ್ನೆಸ್ನ ವಿರುದ್ಧವಾಗಿ ಇರುವಂತಹ ಆಲೋಚನೆಗಳಾಗಿರ್ಬೋದು, ಇವತ್ತು ನಿಮ್ಮ ಕೆಲಸದ ವಿರುದ್ಧವಾಗಿ ಇರುವಂತಹ ಆಲೋಚನೆಗಳಾಗಿರ್ಬೋದು, ಅದು ಯಾವ ಆಲೋಚನೆ ನಿಮ್ಮ ವಿರುದ್ಧವಾಗಿದೆಯೋ, ಇವತ್ತು ಯಾವ ಆಲೋಚನೆಗಳನ್ನು ಶತ್ರು ಆದ ನಿಮ್ಮ ವಿರುದ್ಧವಾಗಿ ಹಾಕಿದ್ದಾನೋ ಆ ಎಲ್ಲ ಆಲೋಚನೆಗಳು ಯೇಸುವಿನ ನಾಮದಲ್ಲಿ ಇವತ್ತು ಅದು ಕ್ಯಾನ್ಸಲ್ ಆಗ್ತದೆ ಪ್ರಿಯರೇ. ವಿ ಆರ್ ಗೋಯಿಂಗ್ ಟು ಪ್ರೇ ಫಾರ್ ದಟ್. ಇವತ್ತು ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ಎಂ ದಾವಿದನು ಏಮನ್ ಹಲ್ಲಿ ಆತನ ಒಂದು ಪ್ರೆಸ್ಪೆಕ್ಟಿವನ್ನು ಏಮನ್ ಹಲ್ಲಿ ಯೋಚನೆ ಮಾಡ್ರಿ. ಆತನು ಆತನ ಮುಂದಾಗಿ ಬಂದಂಥ ಗೋಲ್ಯಾತನನ್ನು ಅಲ್ಲ ದೊಡ್ಡದಾಗಿ ನೋಡಿದ್ದು, ಆತನು ಏಮನ್ ಹಲ್ಲಿ ಯುದ್ಧ ವಸ್ತ್ರವನ್ನು ಅಲ್ಲ ದೊಡ್ಡದಾಗಿ ನೋಡಿದ್ದು, ಬದಲಾಗಿ ಆತನು ಏಮನ್ ತನ್ನನ್ನು ಅಭಿಷೇಕಿಸಿದಂಥ ಆ ದೇವರ ಅಭಿಷೇಕವನ್ನು ಆತನು ದೊಡ್ಡದೆಂಬುದಾಗಿ ಆಲೋಚನೆ ಮಾಡಿದ್ದ. ಲೆಟ್ ಅಸ್ ಟೇಕ್ ಗಾಡ್ ಆ್ಯಂಡ್ ಲೆಟ್ ಅಸ್ ಕೀಪ್ ಗಾಡ್ ಇನ್ ಫ್ರಂಟ್ ಆಫ್ ಅಸ್ ಇನ್ ಈಚ್ ಆ್ಯಂಡ್ ಎವ್ರಿಥಿಂಗ್ ದಟ್ ವಿ ಡೂ. ನಾವು ನಮ್ಮ ದೇವರನ್ನು ಏನು ಮಾಡೋಣ, ನಮ್ಮ ಮುಂದಾಗಿ ಇಟ್ಕೊಂಡು ಆತನನ್ನೇ ಫೋಕಸ್ ಮಾಡೋಣ, ಆತನ ಮೇಲೆ ನಮ್ಮ ಫೋಕಸ್ ಇರಲಿ. ನಮ್ಮ ದೇವರು ಇವತ್ತು ದೊಡ್ಡವನು ಹೊರತಾಗಿ ಸೈತಾನಲ್ಲ, ಇವತ್ತು ದೇವರು ದೊಡ್ಡವನು ಹೊರತಾಗಿ ನಮ್ಮ ಶತ್ರು ಅಲ್ಲ, ಇವತ್ತು ದೇವರು ನಮ್ಮ ಅಲ್ಲಿ ನಮ್ಮ ಮುಂದೆ ದೊಡ್ಡವನು ಹೊರತಾಗಿ ಯಾವ ಶಕ್ತಿಗಳಲ್ಲ ಪ್ರಿಯರೇ. ಇವತ್ತು ಎಲ್ಲ ಏಮನ್ ಮೊಣಕಾಲುಗಳು ಬಾಗುವಂಥದ್ದು ಯೇಸುವಿನ ನಾಮಕ್ಕೆ ಮಾತ್ರ. ಇವತ್ತು ಆ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ನೀವು ಇವತ್ತಿನವರೆಗೂ ಏಮನ್ ಏಮನ್ ಕಾಣುವಂಥ ಸಮಸ್ಯೆಗಳಾಗಿರ್ಬೋದು, ನಿಮ್ಮ ಜೀವಿತದಲ್ಲಿ ಕಾಣುವಂಥ ಏಮನ್ ವ್ಯಥೆಗಳಾಗಿರ್ಬೋದು, ಇವತ್ತು ನಿಮ್ಮ ಜೀವಿತದಲ್ಲಿ ಕಾಣುವಂಥ ಸಮಸ್ಯೆಗಳಾಗಿರ್ಬೋದು, ಇವತ್ತು ಅದೆಲ್ಲವೂ ಯೇಸುವಿನ ನಾಮದಲ್ಲಿ ಬಿಟ್ಟೋಗಲಿ. ನಾವು ಪ್ರಾರ್ಥಿಸೋಣ. ಪರಿಶುದ್ಧನು ಮಹೋನ್ನತದಲ್ಲಿ ವಾಸ ಮಾಡುವಂಥ ನಮ್ಮ ದೇವರೇ, ಈ ಸಮಯದಲ್ಲಿ ಕರ್ತನೆ ಈ ವಾಕ್ಯವನ್ನು ಕರ್ತನೆ ನಾವು ಧ್ಯಾನಿಸುವಂತೆ ನನ್ನ ದೇವರೇ ನೀವು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ದೇವರೇ. ಹೌದು ಕರ್ತನೆ, ಅಭಿಷೇಕವಿದ್ದಂತಹ ಏಮನ್ ದಾವಿದನು ಏಮನ್ ಯುದ್ಧಕ್ಕಾಗಿ ಹೊರಟಾಗ ದೇವರೇ ಯಾರು ಆತನನ್ನು ಮಾನಿಸಲಿಕ್ಕೆ ಕರ್ತನೆ ಆಗದೆ ಇದ್ದಾಗಿಯೂ ತನ್ನ ಸ್ವಂತ ಅಣ್ಣಂದಿರು ಸಹ ಆತನ ವಿಷಯವಾಗಿ ಅವರು ಕರ್ತನೆ ಕೀಳಾಗಿ ನೋಡಿದಾಗ ದೇವರೇ ಹೌದು ಸ್ವಾಮಿ ನಿನ್ನ ವಾಕ್ಯ ಹೇಳ್ತದೆ, ಆದರೆ ಕರ್ತನೆ ಏಮನ್ ಹಲ್ಲಿ ನೀನು ಹಾಗೆಯೇ ಆತನನ್ನು ಬಿಡಲಿಲ್ಲ. ದಾವಿದನನ್ನು ನನ್ನ ದೇವ್ರು ನೀನು ಎತ್ತಿದಂಥ ದೇವರು ಸ್ವಾಮಿ ದೇವರೇ. ಈ ವಾಕ್ಯದಲ್ಲಿ ನೋಡಿದ ಪ್ರಕಾರವಾಗಿ ದೇವರೇ ಅದೇ ದಾವಿದನು ಏಮನ್ ಹಲ್ಲಿ ನಿನ್ನನ್ನು ಮುಂದಿಟ್ಟುಕೊಂಡು ನಿನ್ನ ಆಲೋಚನೆಗಳನ್ನು ಕರ್ತನೆ ಹಲ್ಲಿ ಮುಂದಿಟ್ಟುಕೊಂಡು ಏಮನ್ ನಡೆದಾಗ ದೇವರೇ ಗೋಲ್ಯಾತನ ಮೇಲೆ ಏಮನ್ ಹೊಂದಿಕೊಂಡಂಥ ಜಯದ ಪ್ರಕಾರವಾಗಿ ಇವತ್ತು ನಿನ್ನ ಮಕ್ಕಳ ಜೀವಿತದಲ್ಲಿ ಅವರ ವಿರುದ್ಧವಾಗಿ ಶತ್ರು ಆದವನು ತಂದು ಹಾಕುವಂಥ ಎಲ್ಲ ತಂತ್ರಗಳನ್ನು ಶತ್ರು ಆದವನು ತಂದು ಹಾಕುವಂಥ ಎಲ್ಲ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ನಾವು ಕರ್ತನೆ ಅದನ್ನು ಕ್ಯಾನ್ಸಲ್ ಮಾಡಿ ಅದು ಯೇಸುವಿನ ನಾಮದಲ್ಲಿ ಲಯವಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದೇವರು ನಿನ್ನ ಮಕ್ಕಳ ವಿರುದ್ಧವಾಗಿ ಬರುವಂಥ ಎಲ್ಲ ದುಷ್ಟನ ಆಲೋಚನೆಗಳು ದುಷ್ಟನ ಯೋಚನೆಗಳು ಎಲ್ಲ ಕರ್ತನೆ ಹಲ್ಲಿಯ ಮಂತ್ರ ಶಕ್ತಿಗಳು ಎಲ್ಲ ಕರ್ತನೆ ಎಲ್ಲ ಕಾರ್ಯಗಳು ಕರ್ತನೆ ಎಲ್ಲ ತಂತ್ರಗಳು ಕರ್ತನೆ ಯೇಸುವಿನ ನಾಮದಲ್ಲಿ ಈಗಲೇ ಯೇಸುವಿನ ನಾಮದಲ್ಲಿ ಲಯವಾಗಲಿ ಸ್ವಾಮಿ. ನಿನ್ನ ಕರಗಳಿಗೆ ನಿನ್ನ ಮಕ್ಕಳನ್ನು ಒಪ್ಪಿಸುತ್ತಾ ಇದ್ದೇನೆ. ಆಮೇಲೆ ನನ್ನ ದೇವರು ಅವ್ರಿಗೆ ಜಯವನ್ನು ಕೊಟ್ಟು ನೀನ್ ನಡೆಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮ ನಿಮ್ಮ ಪಾದಲು ಒಪ್ಪಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ, ಆಮೇನ್.